ಅದೇನ ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಜಜ್ಜಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀವಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋ ಮಾತ್ರ ಮರಿಬೇಡಿ. ಹಾಗೆ ಇವತ್ತಿನ ಬ್ಲಾಗ್ ನಾವು ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಇವತ್ತು ನಾವು ಕುಕ್ಕಿಂಗ್ ಬ್ಲಾಗ್ ಅಂದರೆ ನಾನು ಸಬ್ಬಕ್ಕಿ ಸೊಪ್ಪು ಪಲ್ಯ ಮಾಡೋಣ ಅನ್ಕೊಂಡಿದ್ದೀನಿ. ಅಂದರೆ ಯೂಟ್ಯೂಬಲ್ಲೇ ನೋಡಿ ಯೂಟ್ಯೂಬಿಗೆ ಹಾಕುವಂಥ ಕರ್ತವ್ಯ ಮಾಡ್ತಿರೋದು ನಾನೊಬ್ಬೆ ಅಂದ್ಕೊಂಡಿದ್ದೀನಿ. ಯೂಟ್ಯೂಬಿಂದ ನೋಡ್ಬಿಟ್ಟು ಪಲ್ಯ ಮಾಡೋದು ನಾನು ತಿರ್ಗಾ ನಾನು ಅದನ್ನ ಯೂಟ್ಯೂಬ್ಗೆ ಹಾಕ್ತಿದ್ದೀನಿ. ಅಂದರೆ ನನ್ನ ಸ್ಥಳದಲ್ಲಿ ನಾನು ಯಾವ ಥರ ನಾನು ಮಾಡ್ತಿದ್ದೀನಿ ಅಂದರೆ ಯೂಟ್ಯೂಬಲ್ಲಿ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಅದೇ ಥರ ಐಟಮ್ ತೊಗೊಂಡಿದ್ದೀನಿ. ಆದರೆ ನಂದು ಟೇಸ್ಟ್ ಬೇರೆ ಬರುತ್ತೆ, ಆದರೆ ಆ ಟೇಸ್ಟ್ ಗೊತ್ತಿರೋ ನನಗೆ. ಆದರೆ ನಾನು ಮಾಡೋ ಟೇಸ್ಟು ನಾನು ಬೇರೆ ಥರ ಮಾಡ್ಬಿಟ್ಟು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಸಬ್ಬಕ್ಕಿ ಸೊಪ್ಪು ಪಲ್ಯ ಮಾಡೋದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರೋ ಐಟಮ್ಮು ಇದು ಈರುಳ್ಳಿ ಒಗ್ಗರಣೆಗೆ. ಇದು ಫಸ್ಟ್ ಒಗ್ಗರಣೆಗೆ ಹಾಕೋಣಕ್ಕೆ ಈರುಳ್ಳಿ, ಸಾಸಿವೆ, ಕರಿಬೇವು, ಕೆಂಪುಮೆಣಸಿನ್ಕಾಯಿ, ಕೆಂಪುಮೆಣಸಿನ್ಕಾಯಿ ಖಾರ ಇದು, ಬ್ಯಾಡಗಿ ಮೆಣಸಿನ್ಕಾಯಿ ಇದು, ಇದು ಒಗ್ಗರಣೆ ಹಾಕ್ಕೊಬೇಕು ಒಗ್ಗರಣೆಗೆ. ಇದು ಇಷ್ಟು. ನೆಕ್ಸ್ಟು ಫಸ್ಟ್ ನಾವು ಏನು ಹಾಕ್ಕೊಬೇಕಂದ್ರೆ ಈ ಹೆಸರುಕಾಳು. ಹೆಸರುಕಾಳನ್ನ ನಾವು ನೆನೆಸ್ಕೊಂಡಿರಲಿಲ್ಲ, ನಾವು ಹಂಗೆ ಇವಾಗ ತೊಳೆದ್ಬಿಟ್ಟು ಈ ಕುಕ್ಕರ್ಗೆ ಹಾಕ್ಕೊಂಡ್ರೆ ಈ ಒಂದು ವಿಜಿಲ್ಗೆ ಇದು ಬೆಂದೋಗುತ್ತೆ. ಸೊ ಈ ಹೆಸರುಕಾಳು ಮತ್ತು ಸಬ್ಬಕ್ಕಿ ಸೊಪ್ಪನ್ನ ಕುಕ್ಕರ್ಗೆ ಒಂದು ಹಾಕಿ ಎರಡು ವಿಜಿಲ್ ತೊಗೊಳ್ಬೇಕು. ಎರಡು ವಿಜಿಲ್ ಆದಮೇಲೆ ಅದು ಬೆಂದಾಗ ನಾವು ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಹೆಸರುಕಾಳು ಮತ್ತು ಸೊಪ್ಪು ಸಬ್ಬಕ್ಕಿ ಸೊಪ್ಪನ್ನ ನಾವು ರೆಡಿ ಮಾಡ್ಕೊಂಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು ರೆಡಿಯಾಗಿದೆ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ನೀಟಾಗಿ. ಹೆಸರುಕಾಳು ಮತ್ತು ಸೊಪ್ಪನ್ನ ಬೇಯಿಸ್ಕೊಳ್ಳೋಣ ಫಸ್ಟು. ನೆಕ್ಸ್ಟು ಕಟ್ ಮಾಡ್ಕೊಂಡಿರೋ ಸಬ್ಬಕ್ಕಿ ಸೊಪ್ಪು ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿರೋದು ಇದನ್ನ ಹಾಕೋಣ. ಕಟ್ ಮಾಡ್ಕೊಂಡು ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಸೊಪ್ಪು ನಮಗೆ ಜಾಸ್ತಿ ಸಿಗುತ್ತೆ ತಿನ್ನೋಕ್ಕೆ. ಅದಕ್ಕೋಸ್ಕರ ಕಟ್ ಮಾಡ್ಕೊಂಡು ಹಾಕ್ಬೇಕು, ಹಾಕ್ಕೊಳ್ತೀವಿ. ಯಾಕಂದರೆ ಇದು ನಾವು ಹಂಗೆ ಬಿಡಿಸಿಬಿಟ್ಟು ಹಂಗೆ ಕಡ್ಡಿ ಕಡ್ಡಿನೇ ಹಾಕೋದ್ರೆ ನಮಗೆ ಅದು ಬೆಂದಮೇಲೆ ಅದು ಸೊಪ್ಪು ಸಿಗಲ್ಲ ತಿನ್ನಬೇಕಾದ್ರೆ. ಈಗ ಸೊಪ್ಪು ಜೊತೆ ನೀವು ಬೇಕಾ ಹೆಸರು ಕಾಳು ಅಥವಾ ಹೆಸರು ಬೇಳೆನೂ ಹಾಕ್ಕೊಬೋದು, ಅಥವಾ ತೊಗರಿಬೇಳೆ ಅಂತ ಬೇಳೆ ಈ ಥರ ಕಾಳುಗಳು ಹಾಕ್ಕೊಂಡು ಪಲ್ಯ ಹಾಕ್ಕೊಬೋದು. ನಾವು ಇವತ್ತು ಬರೀ ಸೊಪ್ಪು ಪಲ್ಯ ಮಾತ್ರ ಮಾಡ್ಕೊತಿದ್ದೀವಿ, ಬಸ್ಸಾರೆಲ್ಲ ಮಾಡೋಕ್ಕೋಗಲ್ಲ. ನಾವು ಬೇಳೆ ಸಾರು ಜೊತೆ ಬೇಳೆ ಸಾರಿಗೆ ಈ ಸೊಪ್ಪು ಪಲ್ಯ ಮಾಡ್ತಾಯಿದ್ದೀವಿ. ಇವತ್ತು ಕುಕ್ಕರ್ ಇದು ಬೇಯೋಕ್ಕೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಎರಡೂವರೆ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದು ಹೆಸರು ಕಾಳು ಬೇಯಬೇಕಲ್ವಾ. ಸೊ ಅದಕ್ಕಾಗಿ ಲಿಡ್ ಮುಚ್ಚಿಬಿಟ್ಟು ಎರಡು ವಿಜಿಲ್ ಕುಕ್ಸ್ಕೊಳ್ಳೋಣ. ಕುಕ್ಕರ್ ವಿಜಿಲ್ ತೆಗೆದು ಇವಾಗ ಇದು ಹೆಸರು ಕಾಳು ಮತ್ತು ಸೊಪ್ಪು ಬೆಂದಿದೆ. ಇವಾಗ ನಾವು ಪಲ್ಯ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಸೈಡ್ ಇಟ್ಬಿಟ್ಟು. ಇವಾಗ ನಾವು ಪಲ್ಯ ರೆಡಿ ಮಾಡ್ಕೊಳ್ಳೋಕ್ಕೆ ಗ್ಯಾಸ್ ಸ್ಟವ್ ಹಚ್ಕೊಬೇಕು, ಅದೆಲ್ಲರೂ ಗೊತ್ತಿರೋ ವಿಷಯ. ಗ್ಯಾಸ್ ಸ್ಟವ್ ಹಚ್ಕೊಳ್ಳೇಬೇಕು ಅಡುಗೆ ಮಾಡೋಕ್ಕೆ ಮುಂಚೆ ಅಂತ. ನೆಕ್ಸ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಳ್ಳೋಕ್ಕೆ ಫಸ್ಟು ಬಾಣಲಿ ಕಾದಿರಬೇಕು. ಇದೆಲ್ಲ ನಾವು ನೋಡ್ಕೊಬೇಕು ಫಸ್ಟು, ಬಾಣಲಿ ಕಾದಿದೆಯಾ ಇಲ್ವಾ ಅಂತ. ಹೀಗೆ ಅದು ಬಿಸಿ ಕಾವು ಬರ್ತಾ ಇರ್ತಲ್ಲ. ನೆಕ್ಸ್ಟ್ ಸ್ಟೆಪ್ ನಾವು ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳೋಣ. ಜಾಸ್ತಿ ಎಣ್ಣೆ ಹಾಕೊಂಡ್ರೆ ಅದು ಚೆನ್ನಾಗಿರಲ್ಲ. ಸೊ ಎಣ್ಣೆ ಕಾದ ನಂತರ ನೆಕ್ಸ್ಟ್ ನಾವು ಅದಕ್ಕೆ ಸಾಸಿವೆ ಕೊಡೋಣ. ಸಾಸಿವೆ ಸಿಡಿಬೇಕಾದ್ರೆ ಕರಿಬೇವನ್ನ ಒಂದು ಐದಾರು ಎಸ್ಲು. ಆದಮೇಲೆ ಈರುಳ್ಳಿ ಎರಡು ಗೆಡ್ಡೆ ಈರುಳ್ಳಿ
ಚೆನ್ನಾಗಿ ಫ್ರೈ ಆಗಬೇಕು, ಯಾಕಂದ್ರೆ ಅದು ಫ್ರೈ ಆದ್ರೆ ತಿನ್ನಕ್ಕೆ ಚೆನ್ನಾಗಿ ಚಂದ. ಅದು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕುಕ್ ಮಾಡಿ, ಹೈ ಫ್ಲೇಮ್ ಇಟ್ಕೊಂಡು ಹೈ ಇಟ್ಕೊಂಡ್ರೆ ಇದು ಫುಲ್ಲು ಬ್ರೌನ್ ಆಗಿ ಫುಲ್ ಕರ್ಕಲಾಗ್ಬಿಡುತ್ತೆ, ಅವಾಗ ತಿನ್ನಕ್ಕೆ ಚಂದ ಆಗಲ್ಲ. ಡೀಪ್ ಫ್ರೈ ಮಾಡಕ್ ಹೋಗ್ಬೇಡಿ. ಯೂಟ್ಯೂಬಿಂದ ನೋಡಿ, ಯೂಟ್ಯೂಬ್ಗೆ ಹಾಕೋ ನಮ್ಮ ಸ್ಟೈಲ್ ಇದು. ನೆಕ್ಸ್ಟ್ ಬ್ಯಾಡಿಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ನಲ್ಲ, ಇದು ಒಂದು ಐದಾರು ಇದನ್ನ ಹಿಂಗೆ ಕಟ್ ಮಾಡಿ ಎರಡು ಭಾಗ ಹಾಕೋ, ಎರಡು ಭಾಗ ಹಾಕೊಂಡು ಹಾಕಿ. ನಾನು ಜಾಸ್ತಿ ಹಾಕೊತಿದ್ದೀನಿ, ಯಾಕಂದ್ರೆ ಇದು ಇದು ಬೆಂದ್ರ ಬೆಂದಾಗ ಇದರಲ್ಲಿ ಕೆಂಪು ಖಾರ ಬರ್ತಲ್ಲ, ಆ ಖಾರ ಅನ್ನ ಜೊತೆ ಹೆಂಚ್ಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಇದಕ್ಕೆ ಜಜ್ಜಿರೋಂಥ ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಆದಷ್ಟು ಜಜ್ಜೆ ಹಾಕ್ಕೊಳ್ಳಿ, ಯಾಕಂದರೆ ಅದ್ರ ಟೇಸ್ಟು ಎಲ್ಲ ಬಿಟ್ಕೊಂಡಾಗ ಚೆನ್ನಾಗಿರುತ್ತೆ. ಇದು ಫ್ರೈ ಆಯಿತು. ನೆಕ್ಸ್ಟ್ ಇದಕ್ಕೆ ಸೊಪ್ಪು, ಇದು ಇವಾಗ ಆಯ್ತು ಅದು ಫ್ರೈ ಆಯಿತು, ಸೊ ಅದಕ್ಕೆ ಸೋಸಿರೋ ಸೊಪ್ಪು ಹಾಕೋಣ. ನೆಕ್ಸ್ಟ್ ಲಾಸ್ಟ್ಗೆ ಉಪ್ಪು ಹಾಕೊಂಡು ಬೇಯಿಸ್ಕೊಳ್ಬೇಕು, ಉಪ್ಪು ಹಾಕೊಂಡು ನೆಕ್ಸ್ಟ್ ಕಾಯಿ ತುರಿ ಹಾಕೊಳ್ಳಿ, ಕಾಯಿ ತುರಿ ಹಾಕೊಂಡು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಇವಾಗ ಒಂದು ಸ್ಪೂನ್ ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ, ಬೇಕಾದ್ರೆ ಮತ್ತೆ ಸ್ವಲ್ಪ ಕಮ್ಮಿ ಆದರೆ ಹಾಕೊಂಬೋದಲ್ವಾ. ಇದಕ್ಕೆ ಫೈನಲ್ ಗಾರ್ನಿಶ್ ಮಾಡೋಕ್ಕೆ ಕಾಯಿ ತುರಿ ತಗೊಂಡಿದ್ವಿ, ಕಾಯಿ ತುರಿ ಹಾಕೋಣ. ನೀವು ಬಸ್ಸಾರು ಮತ್ತೆ ಸೊಪ್ಪಲ್ಯ ಮಾಡ್ಕೊಂಡು ಹಾಕೊಂಡು ತಿನ್ಬೋದು, ಅಥವಾ ಸೊಪ್ಪಲ್ಯ ರಸಮು ಅಥವಾ ಈ ಬೇಳೆ ಸಾರು, ಈ ಪಲ್ಯ ಎಲ್ಲದಕ್ಕೂ ಸೆಟ್ ಆಗುತ್ತೆ. ರೊಟ್ಟಿ ಚಪಾತಿ ಬರೀ ಅನ್ನದ ಜೊತೆನೂ ಬೇಕಾದ್ರೆ ತಿನ್ಬೋದು ಪಲ್ಯನ, ಅಷ್ಟು ಚೆನ್ನಾಗಿರುತ್ತೆ. ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ನನಗೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತೈತಲ್ಲ, ಇನ್ನು ತಿನ್ನಕ್ಕೆ ಹೆಂಗಿರ್ಬೋದು. ಇದೊಂದು ಒಂದು ಟೂ ಮಿನಿಟ್ಸ್ ಹಿಂಗೆ ಬಿಟ್ಬಿಡೋಣ. ಫೈನಲಿ ಸೊಪ್ಪಲ್ಲಿ ರೆಡಿ ಆಗಿದೆ, ತಿಂದು ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಉಪ್ಪು ಆ ಸೊಪ್ಪಿನ ಟೇಸ್ಟು ಹೆಂಗ್ ಬಿಟ್ಕೊಂತಿದೆ ಅಂದ್ರೆ ಸೂಪರ್ ಆಗಿತ್ತು. ಮಾತ್ರ ನೀವು ಒಂದ್ಸಲ ಮಾಡಿ ಟ್ರೈ ನೋಡಿ, ಆಕ್ಚುಲಿ ಕಾಳನ್ನ ಇನ್ನೊಂದು ಈಜಲ್ ಕುಂಚ್ಕೊಂಡಿದ್ರೆ ಕಾಳು ಫುಲ್ ಬೆಂದೋಗ್ಬಿಡೋದು, ಈಗ ಕಾಳು ಹಾಗೆ ಹಾಗೆ ಸಿಗ್ಬೇಕು, ಚೆನ್ನಾಗಿರ್ತಾವ ಟೇಸ್ಟ್ ಮಾತ್ರ. ಇವಾಗ ಊಟ ಮಾಡೋ ಸಮಯ, ಸೊ ನಾವೆಲ್ಲ ಊಟ ಮಾಡ್ಕೊಂಡು ಬರ್ತೀನಿ ಅಲ್ಲಿವರೆಗೂ. ನನ್ನ ಚಾನಲ್ನ ಯಾರೆಲ್ಲ ನೋಡಿಲ್ಲ ಹಾಗೆ ನನ್ನ ಚಾನಲ್ನ ಇವಾಗ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ.
ಓಕೆ ಗೈಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಹಾಕಿ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಹಾಕಿ ಚೆನ್ನಾಗಿ ಬಂದು ನೀವು ಟ್ರೈ ಮಾಡಿಬಿಟ್ಟು ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ಒಂದ್ಸತಿ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೆಂಗಿದೆ ಹೇಗೆ ಅಂತ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಥ್ಯಾಂಕ್ ಯು.